ಸೊ ಕಾಂಗ್ರೆಸ್ ನ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇದೀಗ ಗೈರಾಗಿದ್ದಾರೆ. ಕಾಂಗ್ರೆಸ್ ನ ಚಿಂತನ ಶಿಬಿರಕ್ಕೆ ಖರ್ಗೆ ಗೈರಾಗಿದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ದೆಹಲಿಯಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗೈರಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಮಾತುಕತೆಗೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಉಪೇಂದ್ರ ರೆಡ್ಡಿ ಬೆಂಬಲಿಸುವ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಖರ್ಗೆ ಜೊತೆ ಮಾತುಕತೆಯನ್ನು ಎಚ್ ಡಿ ದೇವೇಗೌಡರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಸೈಡ್ ಹೊಡೆದು ಸಿದ್ದರಾಮಯ್ಯವರನ್ನ ಹಿಂದಿಕ್ಕಿ ದೇವೇಗೌಡರು ಇದೀಗ ಮತ್ತೊಂದು ಹೆಜ್ಜೆಯನ್ನು ಮತ್ತೊಂದು ದಾಳವನ್ನು ಊದುತ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬಿಟ್ಟು ಉಪೇಂದ್ರ ರೆಡ್ಡಿ ಅವರಿಗೆ ಮತವನ್ನು ಹಾಕಲಿಕ್ಕೆ ಅಥವಾ ಬೆಂಬಲವನ್ನು ಗಿಟ್ಟಿಸಲಿಕ್ಕೆ ಇದೀಗ ಖರ್ಗೆ ಸಹವಾಸವನ್ನು ಅಥವಾ ಖರ್ಗೆ ಸಂಪರ್ಕ ಮಾಡುವ ಮೂಲಕ ಅವರ ಬೆಂಬಲವನ್ನು ಗಿಟ್ಟಿಸುವ ಪ್ರಯತ್ನ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಜೆ ಡಿ ಎಸ್ನ ವರಿಷ್ಠರು ಯಶಸ್ವಿ ಆಗ್ತಾರ ಅನ್ನೋದು ಪ್ರಶ್ನೆಯಾಗಿದೆ. ಜೊತೆಗೆ ಖರ್ಗೆ ರಾಹುಲ್ ಗಾಂಧಿಯವರನ್ನು ಕೂಡ ಮೀಟ್ ಮಾಡಿದ್ದಾರೆ. ಸಿದ್ದುಗೆ ಸೆಡ್ಡು ಹೊಡೆದು ತಂತ್ರವನ್ನು ರೂಪಿಸ್ತಾರ ಖರ್ಗೆ. ಹೈಕಮಾಂಡ್ ಮನವೊಲಿಸುವಲ್ಲಿ ಖರ್ಗೆ ಸಫಲರಾಗ್ತಾರ, ಜೆ ಡಿ ಎಸ್ಗೆ ಸುದ್ದಿ ಹೊತ್ತು ತರ್ತಾರ ಖರ್ಗೆ ಅನ್ನೋದು ಇದೀಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಖರ್ಗೆಗೆ ಭಾರೀ ವರ್ಚಸ್ಸಿದೆ. ಜೊತೆಗೆ ಹೈಕಮಾಂಡ್ ಸಾಕಷ್ಟು ಹಿರಿಯ ನಾಯಕರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇದೀಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ. ಅನೇಕ ವರ್ಷಗಳಿಂದಲೂ ಕೂಡ ರಾಹುಲ್ ಗಾಂಧಿ ಅಥವಾ ಗಾಂಧಿ ಮನೆತನದ ಒಡೆತ ಅವರ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನು ಎಲ್ಲೊಂದು ಕಡೆ ಕೇಳಬಹುದು. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವ ನೋಡ್ತಾ ಇದ್ದೀವಿ, ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಬೆಂಬಲ ಕೋರ್ತು, ನಂತರದಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಇದೇ ರೀತಿ ಆಗುತ್ತೆ, ಸಿದ್ದರಾಮಯ್ಯನವ್ರಿಗೆ ಬಂದು ಕೇಳ್ತಾರೆ ಅಂತ ಅಂದುಕೊಂಡಿದ್ರು. ಇದೀಗ ದೇವೇಗೌಡರು ಮತ್ತೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ, ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಂಪರ್ಕ ಮಾಡೋದ್ರ ಮೂಲಕ. ಯಾವ ರೀತಿ ಆಗುತ್ತೆ, ಇವರ ವರ್ಚಸ್ಸಲ್ಲಿ ವರ್ಕೌಟ್ ಆಗುತ್ತಾ, ಒಂದು ರೀತಿ ಸಿದ್ದರಾಮಯ್ಯಗೆ ಹಿನ್ನಡೆ ಆಗುತ್ತಾ, ಯಾವ ರೀತಿ ಇದನ್ನ ವಿಶ್ಲೇಷಣೆ ಮಾಡಬಹುದು ಶಿವು? ಖಂಡಿತ ದಶರಥ್, ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನು ಹಾಕಿದೆ. ಯಾಕೆಂದ್ರೆ ಮೊದಲಿಗೆ ಉಪೇಂದ್ರ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ, ಹರಿಪ್ರಸಾದ್ ಅವರನ್ನ ಭೇಟಿ ಮಾಡ್ತಾರೆ, ನಮ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾರೆ. ಆದ್ರೆ ಉಪೇಂದ್ರ ರೆಡ್ಡಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಿಲ್ಲ ಒಂದು ಕಡೆ, ಮತ್ತೊಂದು ಕಡೆ ಜೆ ಡಿ ಎಸ್ ನ ಹಿರಿಯ ನಾಯಕರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ರಾತ್ರೋರಾತ್ರಿ, ಯಾಕೆಂದ್ರೆ ನಾಳೆ ನಾಮಿನೇಷನ್ ಫೈಲ್ ಮಾಡಬೇಕು, ಆ ಸಂದರ್ಭದಲ್ಲಿ ಮನ್ಸೂರ್ ಖಾನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ, ವೇಣುಗೋಪಾಲ್ ಅವ್ರಿಗೆ ರಾತ್ರಿ ಕಾಲ್ ಮಾಡ್ತಾರೆ. ಈ ರೀತಿಯಾಗಿ ನಾವು ಮನ್ಸೂರ್ ಖಾನ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದೇವೆ. ಆಗ ಈ ವೇಣುಗೋಪಾಲ್ ಅವ್ರು ಕೂಡ ಹೇಳ್ತಾರೆ, ನೀವು ಯಾಕೆ ಕಣಕ್ಕಿಳಿಸ್ತಾ ಇದ್ದೀರಿ, ಯಾಕೆಂದ್ರೆ ನಮ್ಗೆ ಮತಗಳಿಲ್ಲ, ಒಬ್ಬ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕಷ್ಟೇ ನಮ್ಗೆ ಮತಗಳಿದೆ, ನೀವ್ ಯಾಕೆ ಕಣಕ್ಕಿಳಿಸ್ಬೇಕು ಅನ್ನುವಂತ ಒಂದು ಪ್ರಸ್ತಾಪವನ್ನ ಇಟ್ಟಾಗ ಆಗ ಸಿದ್ದರಾಮಯ್ಯನವರು ಅದಕ್ಕೆ ಸಾಕಷ್ಟು ಕ್ಲಾರಿಟಿಯನ್ನ ಕೊಡ್ತಾರೆ, ವಿವರಣೆಯನ್ನ ಕೊಡ್ತಾರೆ. ಇಲ್ಲ, ಜೆ ಡಿ ಎಸ್ ಜಾತ್ಯಾತೀತ ಪಕ್ಷ ಅಂತೇಳಿ ಹೇಳ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಹಿಂದೆ ನಮ್ಗೆ ಬಸವ ಕಲ್ಯಾಣದಲ್ಲೂ ಕೂಡ ಅವರು ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರು, ಆನ್ಗಲ್ನಲ್ಲಿ ಕೂಡ ಮುಸ್ಲಿಂ ಅಭ್ಯರ್ಥಿಯನ್ನ ಹಾಕಿದ್ರು, ನಮ್ಮ ಸೋಲಿಗೆ ಅವರು ಬಸವ ಕಲ್ಯಾಣದಲ್ಲಿ ಕಾರಣರಾದ್ರು. ಹಾಗಾಗಿ ಈಗ ಅವರು ಜಾತ್ಯಾತೀತ ನಿಲುವನ್ನ ನಾವು ಕಳಿಸ್ಬೇಕು, ಒಳ್ಳೆಯ ಅವಕಾಶ ಇದೆ, ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಹಾಗಾಗಿ ಈಗ ಮುಸ್ಲಿಂ ಅಭ್ಯರ್ಥಿಯನ್ನ ಹಾಕೋಣ, ನಮ್ಗೂ ಗೊತ್ತಿದೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಗೆಲ್ಸೋದಕ್ಕೆ, ಆದ್ರೆ ಸೋಲ್ತೀವಿ ಅನ್ನೋದು ನಮಗೆ ಗೊತ್ತಿದೆ, ಆದ್ರೆ ಪಕ್ಷಕ್ಕೆ ಅನುಕೂಲ ಆಗತ್ತೆ ಅನ್ನುವಂತ ವಿಚಾರವನ್ನ ವೇಣುಗೋಪಾಲ್ ಅವ್ರು ಮುಂದೆ ಇರ್ತಾರೆ. ಹಾಗಾಗಿ ರಾತ್ರಿ ಅವ್ರಿಗೆ ಅನುಮತಿ ಸಿಗುತ್ತೆ, ಬೆಳಗ್ಗೆ ಮನ್ಸೂರ್ ಖಾನ್ ಅವರ ಇಂದ ಅಫಿಡವಿಟ್ ಅನ್ನ ಹಾಕಿಸ್ತಾರೆ, ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ತಾರೆ. ಇದು ಜೆ ಡಿ ಎಸ್ ನಾಯಕರಿಗೆ ಒಂದ್ ಕಡೆ ಆತಂಕ ಶುರುವಾಗತ್ತೆ, ಯಾಕಂದ್ರೆ ಅವರು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ, ಕಾಂಗ್ರೆಸ್ ಹೇಗಿದ್ರು ನಮ್ದು ಜಾತ್ಯಾತೀತ ಪಕ್ಷ, ಅವರು ಜಾತ್ಯಾತೀತ ಪಕ್ಷ, ನಮ್ಮನ್ನ ಬೆಂಬಲಿಸ್ತಾರೆ ಬಿಜೆಪಿ ಅಭ್ಯರ್ಥಿಯನ್ನ ಸೋಲ್ಸೋದಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರ ಈ ಒಂದು ನಡೆ ಏನಿದೆ ಇದು ಆತಂಕಕ್ಕೆ ಕಾರಣವಾಗುತ್ತೆ. ತದನಂತರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ, ಶರವಣ ಮತ್ತೆ ಫಾರೂಕ್ ಅವರನ್ನ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕಳಿಸ್ತಾರೆ, ಅಲ್ಲಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಸಿದ್ದರಾಮಯ್ಯ ಅದಕ್ಕೂ ಕೂಡ ಬಗ್ಗೋದಿಲ್ಲ, ಯಾಕೆಂದ್ರೆ ನಾವ್ ಈಗಾಗಲೇ ಕಣಕ್ಕೆ ಇಳಿಸ್ಬಿಟ್ಟಿದೀವಿ ಅಭ್ಯರ್ಥಿಯನ್ನ, ನೋಡೋಣಪ್ಪ ಮುಂದೆ ನಮ್ಮ ವರಿಷ್ಠರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ನಂತರದಲ್ಲಿ ನಾನು ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿ ಶರವಣ ಮತ್ತೆ ಫಾರೂಕ್ ಅವರನ್ನು ಕೂಡ ಕಳಿಸ್ತಾರೆ. ಆದ್ರೆ ಇಲ್ಲಿ ದೇವೇಗೌಡರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯನವ್ರಿಗೆ ಪ್ರತಿಯಾಗಿ ಮತ್ತೊಂದು ದಾಳವನ್ನ ಉಳಿಸ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ, ಉಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದೇವೆ, ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು, ನಾವು ಜಾತ್ಯಾತೀತರು ನೀವು ಕೂಡ ಜಾತ್ಯಾತೀತರು, ಮುಂದೆ ನಮ್ಮ ಒಂದು ಸಹಕಾರ ನಿಮ್ಗೆ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರು ಒಪ್ಪಿಸ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕಾಂಗ್ರೆಸ್ ಸಂಕಲ್ಪ ಶಿಬಿರ ದೇವನಹಳ್ಳಿ ಬಳಿ ರೆಸಾರ್ಟ್ ನಲ್ಲಿ ನಡೀತಾ ಇದೆ, ಇಲ್ಲಿ ಗೈರಾಗಿದ್ದಾರೆ. ದೆಹಲಿಗೆ
ತೆರಳಿದ್ದಾರೆ. ಯಾಕೆಂದ್ರೆ ಕುಪೇಂದ್ರ ರೆಡ್ಡಿ ಅವರ ಪರವಾಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಬೇಕು, ರಾಹುಲ್ ಗಾಂಧಿ ಅವರ ಜೊತೆ ಇದರ ಬಗ್ಗೆ ಮಾತುಕತೆಯನ್ನ ನಡೆಸಿ ಜೆಡಿಎಸ್ ಗೆ ಬೆಂಬಲಿಸುವ ಬಗ್ಗೆ ಅವರ ಒಂದು ಒಪ್ಪಿಗೆಯನ್ನ ಪಡೆಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಮಾತಿಗೆ ಏನಾದರೂ ಓಕೆ ಅಂತಾರಾ, ಇಲ್ಲ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಮೂಲಕ ಏನು ಸಂದೇಶವನ್ನ ಕಳಿಸಿದ್ದಾರೆ ಅದಕ್ಕೆ ಪೂರಕವಾಗಿ ನಡೆಕೊಳ್ತಾರಾ? ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ದರ್ಶನತೆ. ಯಾಕೆಂದ್ರೆ ಒಪ್ಪಿಗೆಯನ್ನ ಕೊಟ್ಟರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ನಾಯಕರು, ಪಕ್ಷನಿಷ್ಠರು, ಪಕ್ಷದಲ್ಲಿ ಹಲವು ವರ್ಷಗಳಿಂದ ಇದ್ದಾರೆ, ಖರ್ಗೆ ಅವರ ಮಾತಿಗೆ ಬೆಲೆಯನ್ನ ಕೊಡೋಣ ಅನ್ನುವಂಥದ್ದು ಏನಾದರೂ ರಾಹುಲ್ ಗಾಂಧಿ ಅವರಲ್ಲಿ ಬಂದ್ರೆ ಆಗ ಅವರು ಆಯ್ತು ನೋಡೋಣ, ನೀವು ಸ್ಥಳೀಯ ಮಟ್ಟದಲ್ಲಿ ಅನುಕೂಲ ಆಗೋಗಿದ್ರೆ ಪಕ್ಷಕ್ಕೆ ನೀವು ಮುಂದುವರಿಬಹುದು ಅನ್ನುವಂಥದ್ದು ಏನಾದರೂ ಕೊಟ್ಟಿದ್ರೆ ಆದ್ರೆ ಆಗ ಕುಪೇಂದ್ರ ರೆಡ್ಡಿ ಅವರನ್ನ ಬೆಂಬಲಿಸುವಂತ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಇನ್ನೂ ಕೂಡ ಮುಂದುವರೆದಿದೆ ದರ್ಶನ್. ರಾಜ್ಯ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಮಾಡ್ತಾರೆ. ಇದೀಗ ಇದು ರಾಜ್ಯಸಭೆಯ ವಿಚಾರ, ಹೇಳಿ ಕೇಳಿ ರಾಷ್ಟ್ರೀಯ ಮಟ್ಟದ ರಾಜಕಾರಣವಾಗುತ್ತೆ. ಹೀಗಾಗಿ ಹೆಚ್ಚಿನ ಅಂಶ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಮನ್ನಣೆ ಸಿಗುತ್ತೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಕೂಡ ಸಾಕಷ್ಟು ಗಮನವನ್ನ ಸೆಳೆಯುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹೆಜ್ಜೆ ಮುಂದಿಟ್ಟರೆ, ದೇವೇಗೌಡರು ಸಾಥ್ ಕೊಟ್ಟರೆ ಅಲ್ಲಿ ಆಗುವಂಥ ಬದಲಾವಣೆಗಳು ಏನಾಗುತ್ತೆ ಅಂತ ಹೇಳಿ, ಒಂದು ಕಡೆ ಇಲ್ಲಿ ಯಾರು ಜಾತ್ಯಾತೀತ ನಾಯಕರು, ಯಾರು ಮುಸ್ಲಿಂ ಪರ ನಾಯಕರು ಅನ್ನೋದನ್ನ ಮುಖವಾಡ ಕಳಿಸಲಿಕ್ಕೆ ಇಬ್ಬರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ಸಕ್ಸೀಡ್ ಯಾರಾಗ್ತಾರೆ ಅಂತ ಹೇಳಿ. ಖಂಡಿತ ಖಂಡಿತ ದಶರಥ, ಇಲ್ಲಿ ಸಿದ್ದರಾಮಯ್ಯನವರ ನಡೆ ಕೂಡ ಬಹಳ ಸ್ಪಷ್ಟವಾಗಿದೆ. ನಾವು ಕ್ಯಾಂಡಿಡೇಟ್ ಅನ್ನ ಹಾಕಿದೀವಿ, ಸೋಲ್ತೀವಿ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿದೆ. ಆದ್ರೆ ಜೆಡಿಎಸ್ ಯಾರನ್ನ ಬೆಂಬಲಿಸುತ್ತೆ, ನಮ್ಮನ್ನ ಬೆಂಬಲಿಸಿದ್ರೆ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಅನ್ನುವಂಥದ್ದು ಅವರು ಆ ಸಮುದಾಯಕ್ಕೆ ತೋರಿಸ್ಕೊಳ್ಬಹುದು. ಒಂದು ವೇಳೆ ಏನಾದ್ರೂ ಅವರು ತಟಸ್ಥವಾಗಿ ಉಳಿದಿದ್ದೆ ಆದ್ರೆ ಆಗ ಜೆಡಿಎಸ್ ಮೇಲೆ ನಾವು ಗೂಬೆಯನ್ನ ಕೂರಿಸಬಹುದು, ಜೆಡಿಎಸ್ ಅಲ್ಪಸಂಖ್ಯಾತರ ವಿರೋಧಿ ಅನ್ನುವಂಥದ್ದನ್ನ ಅಣೆಪಟ್ಟಿಯನ್ನ ಕಟ್ಟಬಹುದು. ಈ ಚುನಾವಣೆ ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್. ಆದ್ರೆ ಈಗ ಖರ್ಗೆ ಅವರನ್ನೇ ದೇವೇಗೌಡರು ಮುಂದೆ ಬಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ಏನಾದ್ರೂ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಮಾತಿಗೆ ಒಪ್ಪಿದ್ದೆ ಆದ್ರೆ ಆಗ ಇಲ್ಲಿ ಸಿದ್ದರಾಮಯ್ಯನವರ ಕೈ ಕುಸಿಯುತ್ತೆ. ಯಾಕಂದ್ರೆ ಅವ್ರ ಕೈ ಮೇಲಾಗೋದಿಲ್ಲ, ಖರ್ಗೆ ಅವ್ರ ಕೈ ಮೇಲಾಗತ್ತೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಹರಿಪ್ರಸಾದ್ ಅವರು ಕೂಡ ಖರ್ಗೆ ಅವರ ಬೆಂಬಲಿಗರೇ, ಸೊ ಹಾಗಾಗಿ ಅವರು ಕೂಡ ಒಪ್ಕೊಳ್ತಾರೆ ಆ ಒಂದು ವಿಚಾರದಲ್ಲಿ. ಆಗ ಸಿದ್ದರಾಮಯ್ಯನವರ ಈ ಕೈಗೆ ಹಿನ್ನಡೆ ಆಗತ್ತೆ, ಇದು ಮುಂದೆ ಚುನಾವಣೆಯ ಮೇಲೂ ಕೂಡ ಎಫೆಕ್ಟ್ ಅನ್ನ ಬೀಳ್ಬಹುದು. ಯಾಕಂದ್ರೆ ಖರ್ಗೆ ಅವರವರ ಹೈಕಮಾಂಡ್ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈಗ ನಾವು ಕೊಟ್ಬಿಡೋಣ ಜೆಡಿಎಸ್ಗೆ, ಮುಂದೆ ನಮ್ಗೆ ಏನಾದ್ರು ಅನಿವಾರ್ಯವಾಗಿ ಈಗ ಕರ್ನಾಟಕದಲ್ಲಿ ಚುನಾವಣೆ ಎದುರಾಗತ್ತೆ, ಆಗ ಬಹುಮತ ಬಾರದೇ ಹೋದಂತ ಸಂದರ್ಭದಲ್ಲಿ ನಾನು ಜೆಡಿಎಸ್ ನಾಯಕರ ಮನವೊಲಿಸ್ತೇನೆ, ಜೆಡಿಎಸ್ ಬೆಂಬಲವನ್ನ ನಾನು ಪಡ್ಕೊಳ್ತೇನೆ ಅನ್ನುವಂತ ಪ್ರಸ್ತಾಪವನ್ನೇನಾದ್ರೂ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದೆ ಆದ್ರೆ ಆಗ ಖರ್ಗೆ ಅವರ ಮಾತಿಗೆ ರಾಹುಲ್ ಗಾಂಧಿ ಅವರು ಒಪ್ಪಬಹುದು. ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಈಗ ಕೋವಿಡ್ ಪಾಸಿಟಿವ್ ಬಂದಿರೋದ್ರಿಂದ ಅವರು ಐಸೋಲೇಟ್ ಆಗಿರೋದಾರೆ, ಹಾಗಾಗಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಖರ್ಗೆ ಅವರಿಗೆ ಅವಕಾಶ ಸಿಗೋದಿಲ್ಲ. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಇದರ ಬಗ್ಗೆ ಅಂತಿಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ದರ್ಶನ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.